ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗವಾರ್ತೆದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದೀವಪ್ಪ ಅಂದ್ರೆ, ಕರ್ನಾಟಕ ಸರ್ಕಾರದಿಂದ ಹೊಸ ನಡವಳಿ ಬಂದಿದೆ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ವಿ. ವಾಣಿಜ್ಯ ತೆರಿಗೆಗಳ ಇಲಾಖೆಯಲ್ಲಿ ತೆರಿಗೆ ನೋಂದಾಯಿತ ಅನುನೋಂದಾಯಿತ ತೆರಿಗೆದಾಯಕ ವ್ಯಕ್ತಿಗಳ ಸಂಬಂಧ ತೆರಿಗೆ ಅನುಪಾಲನಾ ಪರಿಶೀಲಿಸುವ ಹಾಗೂ ಸರ್ಕಾರವು ಇಲಾಖೆಗೆ ನಿಗದಿಪಡಿಸಿರುವ ಗುರಿಯನ್ನು ತಲುಪಲು ರಾಜಸ್ವ ಹಾಗೂ ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಹೊಸದಾಗಿ ಆಡಳಿತ ಮನವಿ ಹಾಗೂ ಜಾರಿ ವಿಭಾಗಗಳನ್ನು ಸೃಜಿಸುವ ಬಗ್ಗೆ, ಸಂಬಂಧಪಟ್ಟ ವಿವಿಧ ವೃಂದಗಳಲ್ಲಿ ಹುದ್ದೆಗಳನ್ನು ಸೃಜಿಸುವ ಬಗ್ಗೆ. ಅಂದ್ರೆ ನೋಡ್ರಿ, ವಾಣಿಜ್ಯ ತೆರಿಗೆಯಲ್ಲಿ ಏನಪ್ಪಾ ಅಂದ್ರೆ ತೆರಿಗೆ ನೋಂದಾಯಿತ ಅನೋಂದಾಯಿತ ಮತ್ತೆ ತೆರಿಗೆದಾರಕ ವ್ಯಕ್ತಿಗಳಿಗೆ ಅಂದ್ರೆ ಹೊಸದಾಗಿ ಹುದ್ದೆಯನ್ನು ಸೃಷ್ಟಿಸೋದ್ ಬಗ್ಗೆ, ಆಮೇಲೆ ಏನಪ್ಪಾ ಅಂದ್ರೆ ವಾಣಿಜ್ಯ ತೆರಿಗೆ ಇಲಾಖೆಗೆ ಏನಪ್ಪಾ ಅಂದ್ರೆ ಏನ್ ಟಾರ್ಗೆಟ್ ಅನ್ನ ಕೊಟ್ಟಿದ್ರಲ್ಲ, ಆ ಟಾರ್ಗೆಟ್ ಅನ್ನ ಅಚೀವ್ ಮಾಡೋದಕ್ಕೋಸ್ಕರ ಏನಪ್ಪಾ ಅಂದ್ರೆ ಹೊಸ ವಿಭಾಗಗಳನ್ನ ಕ್ರಿಯೇಟ್ ಮಾಡಿ ಮತ್ತೆ ಸಂಬಂಧಪಟ್ಟ ವಿವಿಧ ವೃಂದಗಳ ಹುದ್ದೆಗಳನ್ನ ಸೃಜಿಸುವ ಬಗ್ಗೆ ಅಂದ್ರೆ ಸೃಷ್ಟಿಸುವ ಬಗ್ಗೆ ಅವರೇನ್ ಮಾಡ್ತಿದ್ರಂದ್ರೆ ಇಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ನೋಡ್ರಿ, ವಾಣಿಜ್ಯ ತೆರಿಗೆಗಳ ಆಯುಕ್ತರು ಪ್ರಸ್ತಾವನೆ ಸಂಖ್ಯೆನ ಇಟ್ಟು ಇಲ್ಲಿ ಹೇಳ್ತಿದ್ದಾರೆ. ಸೊ ಪ್ರಸ್ತಾವನೆಯಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ವಾಣಿಜ್ಯ ತೆರಿಗೆಗಳ ಆಯುಕ್ತರ ಮೇಲೆ ಓದಲಾದ ಪ್ರಸ್ತಾವನೆಯಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆಯು ದಿನಾಂಕ 1/7/2017 ಜಾರಿಗೆ ಬರುವಂತೆ ಸರಕು ಮತ್ತು ಸೇವಾ ತೆರಿಗೆಯನ್ನು ಕಡ್ಡಾಯ ಕಾಯ್ದೆಯನ್ನು ಅನುಷ್ಠಾನಗೊಳಿಸಿದ್ದು, ಸದರಿ ಕಾಯ್ದೆಯನ್ನು ಅನುಷ್ಠಾನಗೊಳಿಸುವ ಪೂರ್ವದಲ್ಲಿ ನೋಂದಾಯಿತ ವರ್ತಕರ ಸಂಖ್ಯೆ 5.77 ಲಕ್ಷ ಇದ್ದು, ಸರಕು ಮತ್ತು ಸೇವಾ ತೆರಿಗೆ ಆಯ್ಕೆ ಕಾಯ್ದೆ ಅನುಷ್ಠಾನಗೊಂಡ ನಂತರ ಸೇವಾ ವಲಯವೂ ಸಹ ಇಲಾಖೆಯ ವ್ಯಾಪ್ತಿಗೆ ಸೇರ್ಪಡೆಯಾಗಿದ್ದು, ಇದರಿಂದಾಗಿ ಪ್ರಸ್ತುತ ನೋಂದಾಯಿತ ವ್ಯಕ್ತಿಗಳ ಸಂಖ್ಯೆ 9 ಲಕ್ಷಕ್ಕೂ ಹೆಚ್ಚಿರುತ್ತದೆ. ಅಂದ್ರೆ ನೋಡ್ರಿ, ಜಿಎಸ್ಟಿ ಬರೋದಕ್ಕಿಂತ ಮುಂಚೆ ಏನಪ್ಪಾ ಅಂದ್ರೆ ಕೇವಲ ವರ್ತಕರ ಸಂಖ್ಯೆ ಎಷ್ಟಿತ್ತು ಅಂದ್ರೆ 5.77 ಲಕ್ಷ ಇತ್ತು. ಜಿಎಸ್ಟಿ ಬಂದ್ಮೇಲೆ ಅಂದ್ರೆ ಈ ಒಂದು ಸರ್ವಿಸ್ ಸೆಕ್ಟರ್ನು ಇನ್ಕ್ಲೂಡ್ ಆದ್ಮೇಲೆ ಏನಪ್ಪಾ ಅಂದ್ರೆ ಆ ವ್ಯಕ್ತಿಗಳ ಸಂಖ್ಯೆ ಎಷ್ಟಾಗಿದೆ ಅಂದ್ರೆ 9 ಲಕ್ಷಕ್ಕೆ ಜಾಸ್ತಿ ಆಗಿದೆ. ಹಾಗಾಗಿ ನೋಡ್ರಿ, ಇವ್ರು ಏನ್ ಹೇಳ್ತಿದ್ರು ಅಂದ್ರೆ ಇನ್ನೂ ಕೆಲವೊಂದಿಷ್ಟು ನಾವೇನಪ್ಪ ಅಂದ್ರೆ ವಲಯವಾರು ಇನ್ನೊಂದಿಷ್ಟು ಹುದ್ದೆಗಳನ್ನ ನಾವು ಸೃಷ್ಟಿಸಬೇಕಂತ ಹೇಳ್ತಿದ್ದಾರೆ. ನೋಡ್ರಿ, ನಾನು ಎಲ್ಲಾ ಪ್ರಸ್ತಾವನೆ ಓದಲ್ಲ, ಏನ್ ಇಂಪಾರ್ಟೆಂಟ್ ಇರುತ್ತಲ್ಲ ಅದನ್ನ ಮಾತ್ರ ಓದ್ತೀನಿ. ಪ್ರಸ್ತುತ ನೋಡ್ರಿ, ಬೆಂಗಳೂರು ನಗರ ಹಾಗೂ ಸುತ್ತಮುತ್ತಲಿನ ಜಿಲ್ಲೆಗಳಾದ ಬೆಂಗಳೂರು ಗ್ರಾಮಾಂತರ, ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರ ಹಾಗೂ ತುಮಕೂರು ಜಿಲ್ಲೆಗಳ ವ್ಯಾಪ್ತಿಯಲ್ಲಿ 6 ಆಡಳಿತ ವಿಭಾಗಗಳಿದ್ದು, ಸದರಿ ವಿಭಾಗಗಳನ್ನು ಪುನರ್ರಚಿಸಿ ಹೆಚ್ಚುವರಿ 5 ಆಡಳಿತ ವಿಭಾಗಗಳನ್ನು ಸೃಜಿಸಬೇಕಾಗಿರುತ್ತದೆ. ಅದಕ್ಕೆ ಅನುಗುಣವಾಗಿ ವಾಣಿಜ್ಯ ತೆರಿಗೆಗಳ ಜಂಟಿ ಆಯುಕ್ತರ ವೃಂದದ ಹುದ್ದೆಗಳನ್ನು ಸಹ ಸೃಜಿಸಬೇಕಾಗಿರುತ್ತದೆ. ಅಂದ್ರೆ ಈಗ ಕೇವಲ ಏನಪ್ಪಾ ಅಂದ್ರೆ 6 ಜಿಲ್ಲೆಗಳಲ್ಲಿ ಮಾತ್ರ ಇದೆ. ಎಸ್ಪೆಷಲಿ ಏನಪ್ಪಾ ಅಂದ್ರೆ ಬೆಂಗಳೂರು ಗ್ರಾಮಾಂತರ, ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರ ಹಾಗೂ ತುಮಕೂರು ಜಿಲ್ಲೆಗಳಲ್ಲಿ ಏನಪ್ಪಾ ಅಂದ್ರೆ 6 ಆಡಳಿತ ವಿಭಾಗಗಳಿದೆ. ಇವುಗಳನ್ನ ಏನಪ್ಪಾ ಅಂದ್ರೆ ಪುನರ್ರಚಿಸಿ ಹೆಚ್ಚುವರಿ 5 ಆಡಳಿತ ಅಂದ್ರೆ 6+5 11 ಆಡಳಿತ ವಿಭಾಗಗಳನ್ನ ಮಾಡಬೇಕು. ಅದ್ರ ತಕ್ಕಂಗೆ ನೋಡ್ರಿ, ಜಂಟಿ ಆಯುಕ್ತರ ವೃಂದದ ಹುದ್ದೆಗಳನ್ನು ಸಹ ಸೃಷ್ಟಿಸಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ. ಹೊಸದಾಗಿ ಸೃಜಿಸಲ್ಪಡುವ ಆಡಳಿತ ವಿಭಾಗಗಳಿಗೆ ಪೂರಕವಾಗಿ ಮನವಿ ಕಾರ್ಯವನ್ನು ನಿರ್ವಹಿಸಲು 3 ಮನವಿ ಕಚೇರಿಯನ್ನು ಸೃಜಿಸಿ ತತ್ಪರಿಣಾಮವಾಗಿ 3 ಜಂಟಿ ಆಯುಕ್ತರ ಹುದ್ದೆಗಳನ್ನು ಸೃಜಿಸಬೇಕಾಗತ್ತೆ. ಅಂದ್ರೆ ಇದಕ್ಕೆ 3 ಮನವಿ ಕಚೇರಿಗಳನ್ನು ಸೃಜಿಸಬೇಕಾಗತ್ತೆ, ಜೊತೆಗೆ 3 ಜಂಟಿ ಆಯುಕ್ತ ಹುದ್ದೆಗಳನ್ನು ಕೂಡ ಸೃಷ್ಟಿ ಮಾಡಬೇಕಾಗತ್ತೆ. ಜಾರಿ ಕಾರ್ಯಗಳನ್ನು ನಿರ್ವಹಿಸುವ ಉದ್ದೇಶಕ್ಕಾಗಿ 1 ಜಾರಿ ವಿಭಾಗವನ್ನು ತುಮಕೂರು ಸೃಜಿಸಿ ತತ್ಪರಿಣಾಮವಾಗಿ 1 ಜಂಟಿ ಆಯುಕ್ತರ ಹುದ್ದೆಯನ್ನು ಸೃಜಿಸಬೇಕಾಗುತ್ತದೆ. ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ವಾಣಿಜ್ಯ ತೆರಿಗೆಗಳ ಇಲಾಖೆಯ ತೆರಿಗೆ ಆಡಳಿತ ಹಾಗೂ ರಾಜಸ್ವ ಹಿತದೃಷ್ಟಿಯಿಂದ ವಾಣಿಜ್ಯ ತೆರಿಗೆಗಳ ಇಲಾಖೆಯಲ್ಲಿ ಕೆಳಕಂಡಂತೆ ವಿವಿಧ ವೃಂದಗಳಲ್ಲಿ ಹೊಸ ಹುದ್ದೆಗಳನ್ನು ಸೃಜಿಸುವಂತೆ ಕೋರಲಾಗಿದೆ ಹಾಗೂ ಈ ರೀತಿ ಸೃಜನೆಯಾದ ಹುದ್ದೆಗಳನ್ನು ಉಪಯೋಗಿಸಿಕೊಂಡು ಹೊಸ ವಿಭಾಗಗಳನ್ನು ಸೃಜಿಸುವಂತೆ ಪ್ರಸ್ತಾವನೆಯಲ್ಲಿ ಸಲ್ಲಿಸುತ್ತಾರೆ. ಹಾಗಾದ್ರೆ ಏನೇನು ಹುದ್ದೆಗಳಿದೆ ಅಂತ ನೋಡ್ರಿ. ವಾಣಿಜ್ಯ ತೆರಿಗೆಗಳ ಜಂಟಿ ಆಯುಕ್ತರು ಒಟ್ಟು 9 ಹುದ್ದೆಗಳು ಬೇಕಾಗುತ್ತೆ. 74,400 ರೂಪಾಯಿಂದ 1,09,600 ಸ್ಯಾಲರಿ ಇರುತ್ತೆ. ಇದಾದ್ಮೇಲೆ ವಾಣಿಜ್ಯ ತೆರಿಗೆಗಳ ಉಪಾಯುಕ್ತರು ಇವರಿಗೆ 67,550 ರೂಪಾಯಿಂದ 1,04,600 ರೂಪಾಯಿ ಇರುತ್ತೆ. 35 ಹುದ್ದೆಗಳು ಬೇಕಾಗುತ್ತೆ. ವಾಣಿಜ್ಯ ತೆರಿಗೆಗಳ ಸಹಾಯಕ ಆಯುಕ್ತರು ಇವ್ರಿಗೆ ನೋಡ್ರಿ 52,650 ರೂಪಾಯಿಂದ 7,100 ರೂಪಾಯಿ ಸಂಬಳ ಇರುತ್ತೆ. 86 ಹುದ್ದೆಗಳಿವೆ. ವಾಣಿಜ್ಯ ತೆರಿಗೆ ಅಧಿಕಾರಿ ಇವರಿಗೆ ಏನಪ್ಪಾ ಅಂದ್ರೆ 43,100 ರೂಪಾಯಿಂದ 83,900 ರೂಪಾಯಿವರೆಗೂ ಸ್ಯಾಲರಿ ಇರುತ್ತೆ. 97 ಹುದ್ದೆಗಳು ಬೇಕಾಗುತ್ತೆ. ವಾಣಿಜ್ಯ ತೆರಿಗೆ ಪರಿವೀಕ್ಷಕರು ಇಲ್ಲಿ ಒಟ್ಟು 275 ಹುದ್ದೆಗಳು ಬೇಕಾಗುತ್ತೆ. ಇಲ್ಲಿ ಸ್ಯಾಲರಿ ನೋಡ್ರಿ 33,450 ರೂಪಾಯಿಂದ 62,600 ರೂಪಾಯಿ. ಪ್ರಥಮ ದರ್ಜೆ ಸಹಾಯಕರು 240 ಹುದ್ದೆಗಳಿರುತ್ತೆ. ಇವರಿಗೆ ಪ್ರತಿ ತಿಂಗಳು 27,650 52,650 ರೂಪಾಯಿ ಒಟ್ಟು 742 ಹುದ್ದೆಗಳು ಬೇಕಾಗುತ್ತೆ. ಹಾಗಾಗಿ ನೋಡ್ರಿ, ವಾಣಿಜ್ಯ ತೆರಿಗೆಗಳ ಆಯುಕ್ತರ ಪ್ರಸ್ತಾವನೆಯು ಸರ್ಕಾರವು ಪರಿಶೀಲಿಸಿ ಈ ಕೆಳಗಂಡಂತೆ ಆದೇಶಿಸಿದೆ. ನೋಡ್ರಿ, ಇದು ಆದೇಶ ಬಂದಂತ ದಿನಾಂಕ ಏನಪ್ಪಾ ಅಂದ್ರೆ 19/5/2023 ಸರ್ಕಾರಿ ಆದೇಶ ಸಂಖ್ಯೆ ಬೆಂಗಳೂರನ್ನು ಕೂಡ ಹೇಳಿದ್ದಾರೆ. ಪ್ರಸ್ತಾವನೆಯಲ್ಲಿ ವಿವರಿಸುವ ಅಂಶಗಳ ಹಿನ್ನೆಲೆಯಲ್ಲಿ ವಾಣಿಜ್ಯ ತೆರಿಗೆಗಳ ಇಲಾಖೆಯಲ್ಲಿ ಆಡಳಿತ ಮತ್ತು ರಾಜಸ್ವ ಸ್ವೀಕೃತಿಯನ್ನು ಬಲಪಡಿಸುವ ಸಲುವಾಗಿ ಹೊಸದಾಗಿ 5 ಆಡಳಿತ ವಿಭಾಗಗಳನ್ನು ಬೆಂಗಳೂರಿನಲ್ಲಿ 4, ತುಮಕೂರಿನಲ್ಲಿ 1 ವಿಭಾಗ ಒಂದು ಜಾರಿ ವಿಭಾಗ ಮತ್ತು 3 ಮನವಿ ಕಚೇರಿಗಳನ್ನು ಪ್ರಾರಂಭಿಸಲು ಅಗತ್ಯವಿರುವ ವಾಣಿಜ್ಯ ತೆರಿಗೆಗಳ ಜಂಟಿ ಆಯುಕ್ತರು ವಾಣಿಜ್ಯ ತೆರಿಗೆಗಳ ಉಪಾಯುಕ್ತರು, ವಾಣಿಜ್ಯ ತೆರಿಗೆಗಳ ಸಹಾಯಕ ಆಯುಕ್ತರು ಮತ್ತು ವಾಣಿಜ್ಯ ತೆರಿಗೆ ಅಧಿಕಾರಿ ವೃಂದ ಹುದ್ದೆಗಳನ್ನು ಈ ಆದೇಶಕ್ಕೆ ಲಗತ್ತಿಸಿ ಅನುಬಂಧ 1 ಮತ್ತು 2, ಅನುಬಂಧ 3 ಮತ್ತು ಅನುಬಂಧ 4ರಲ್ಲಿ ಸೃಜಿಸುವಂತೆ ಹಾಗೂ ವಾಣಿಜ್ಯ ತೆರಿಗೆ ಪರಿವೀಕ್ಷಕ 150 ಹುದ್ದೆಗಳು, ಪ್ರಥಮ ದರ್ಜೆ ಸಹಾಯಕರ 100 ಹುದ್ದೆಗಳನ್ನು ಈ ಕೆಳಕಂಡಂತೆ ವಿವಿಧ ವೃಂದದ ಒಟ್ಟು 477 ಹುದ್ದೆಗಳನ್ನು ಹೊಸದಾಗಿ ಸೃಜಿಸಲು ಸರ್ಕಾರ ಮಂಜೂರಾತಿ ನೀಡಲಾಗಿದೆ. ಅಂದ್ರೆ ನೋಡ್ರಿ, ಇವೆಲ್ಲ ಮಾಡೋದಕ್ಕೋಸ್ಕರ ಏನಪ್ಪಾ ಅಂದ್ರೆ ಸರ್ಕಾರ ಒಟ್ಟು ಎಷ್ಟು ಹುದ್ದೆಗಳನ್ನ ಮಂಜೂರಾತಿ ಮಾಡಿದೆ ಅಂದ್ರೆ 477 ಹುದ್ದೆಗಳನ್ನ ಏನಪ್ಪಾ ಅಂದ್ರೆ ಮಂಜೂರಾತಿ ಮಾಡಿದೆ. ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಹೊಸದಾಗಿ 477 ಹುದ್ದೆಗಳನ್ನ ಏನಪ್ಪಾ ಅಂದ್ರೆ ಸರ್ಕಾರ ಸೃಜನೆ ಮಾಡಲಾಗಿದೆ ಅಥವಾ ಸೃಷ್ಟಿ ಮಾಡಲಾಗಿದೆ. ಸೊ ನೋಡ್ರಿ, ಫಸ್ಟ್ ಏನಪ್ಪಾ ಅಂದ್ರೆ ವಾಣಿಜ್ಯ ತೆರಿಗೆಗಳ ಜಂಟಿ ಆಯುಕ್ತರು ಒಟ್ಟು 9 ಹುದ್ದೆಗಳು ಬೇಕು. ಇವರಿಗೆ 74,400 ರೂಪಾಯಿಂದ 1,09,600 ರೂಪಾಯಿ ಸ್ಯಾಲರಿ ಇರುತ್ತೆ. ಇದಾದ್ಮೇಲೆ ವಾಣಿಜ್ಯ ತೆರಿಗೆಗಳ ಉಪಾಯುಕ್ತರು, ಇವರಲ್ಲಿ 35 ಹುದ್ದೆಗಳು ಬೇಕಾಗುತ್ತೆ. ಇವರಿಗೆ ಪ್ರತಿ ತಿಂಗಳಿಂದ ನೋಡ್ರಿ 67,550 ರೂಪಾಯಿಂದ 1,04,600 ರೂಪಾಯಿ. ಇದಾದ್ಮೇಲೆ ವಾಣಿಜ್ಯ ತೆರಿಗೆಗಳ ಸಹಾಯಕ ಆಯುಕ್ತರು, ಇಲ್ಲಿ 86 ಹುದ್ದೆಗಳು ಇರುತ್ತೆ. 52,650 ರೂಪಾಯಿಂದ 98,100 ರೂಪಾಯಿ. ನೆಕ್ಸ್ಟ್ ನೋಡ್ರಿ, ವಾಣಿಜ್ಯ ತೆರಿಗೆ ಅಧಿಕಾರಿ 97 ಹುದ್ದೆಗಳನ್ನ ಸೃಜಿಸಲಾಗಿದೆ. ಇವರಿಗೆ ಪ್ರತಿ ತಿಂಗಳು ಏನಪ್ಪಾ ಅಂದ್ರೆ 43,100 ರೂಪಾಯಿಂದ 83,900 ರೂಪಾಯಿ. ಇದಾದ್ಮೇಲೆ ನೆಕ್ಸ್ಟ್ ಇರೋದು ಯಾವ್ದಪ್ಪ ಅಂದ್ರೆ ವಾಣಿಜ್ಯ ತೆರಿಗೆ ಪರಿವೀಕ್ಷಕರು 150 ಹುದ್ದೆಗಳನ್ನ ಸೃಜಿಸಲಾಗುತ್ತೆ. 33,450 ರೂಪಾಯಿಂದ 62,600 ರೂಪಾಯಿ ಇವರಿಗೆ ಸ್ಯಾಲರಿ ಇರುತ್ತೆ. ಇದಾದ್ಮೇಲೆ ಪ್ರಥಮ ದರ್ಜೆ ಸಹಾಯಕರಲ್ಲಿ ಏನಪ್ಪಾ ಅಂದ್ರೆ 100 ಹುದ್ದೆಗಳಿರುತ್ತೆ. ಇವರಿಗೆ ಪ್ರತಿ ತಿಂಗಳು 27,650 ರೂಪಾಯಿಂದ 52,650 ಸ್ಯಾಲರಿ ಇರುತ್ತೆ. ಮುಂದುವರೆದು ವಾಣಿಜ್ಯ ತೆರಿಗೆ ಪರಿವೀಕ್ಷಕ ಹಾಗೂ ಪ್ರಥಮ ದರ್ಜೆ ಸಹಾಯಕ ಹುದ್ದೆಗಳನ್ನು ಕಚೇರಿವಾರು ಇಲಾಖೆಯ ಅಗತ್ಯಕ್ಕೆ ಅನುಗುಣವಾಗಿ ಇಲಾಖೆ ಹಂತದಲ್ಲೇ ಮರು ಹಂಚಿಕೆ ಮಾಡಲು ಸಹ ಸರ್ಕಾರ ಮಂಜೂರಾತಿ ನೀಡಿದೆ. ಅಂದ್ರೆ ಈ ಪ್ರಥಮ ದರ್ಜೆ ಮತ್ತೆ ಏನಿದೆಯಲ್ಲ ಇದರಲ್ಲಿ ಏನಪ್ಪಾ ಅಂದ್ರೆ ಅಲ್ಲಿರುವಂತ ಇಲಾಖೆವಾರು ಅಗತ್ಯಕ್ಕೆ ಅನುಗುಣವಾಗಿ ಮರು ಹಂಚಿಕೆ ಮಾಡಲು ಹೇಳಿದೆ. ಜೊತೆಗೆ ನೋಡ್ರಿ, ಈ ಆದೇಶವನ್ನು ಆರ್ಥಿಕ ಮತ್ತು ವಿತ್ತೀಯ ಸುಧಾರಣೆ ಕೋಶ ಇವರ ಸಂಖ್ಯೆಗೆ ಏನಪ್ಪಾ ಅಂದ್ರೆ ನೀರಿರುವಂತೆ ಹೊರಡಿಸಿದ್ದಾರೆ. ಸೊ ನೋಡ್ರಿ, ಇದನ್ನ ಸಹಿ ಮಾಡಿದವರು ಯಾರಪ್ಪ ಅಂದ್ರೆ ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅದರಲ್ಲಿ ಅವರ ಹೆಸರಿನಲ್ಲಿ ಏನಪ್ಪಾ ಅಂದ್ರೆ ಎಂ ರಾಜಮ್ಮನ್ ಅವರು ಇದನ್ನ ಸೈನನ್ನ ಮಾಡಿದ್ದಾರೆ. ಹಾಗಾಗಿ ನೋಡ್ರಿ, ಹೊಸ ಹುದ್ದೆಗಳನ್ನ ಸೃಷ್ಟಿಸುವಲ್ಲಿ ಏನಪ್ಪಾ ಅಂದ್ರೆ ರಾಜ್ಯ ಸರ್ಕಾರ ಅಲ್ಲೇ ಕೈಗೊಂಡ ಕ್ರಮಗಳನ್ನ ಕೈಗೊಂಡಿದೆ. ಇನ್ನು ಮುಂಬರುವ ದಿನಗಳಲ್ಲಿ ಏನಪ್ಪಾ ಅಂದ್ರೆ ಈ ಎಲ್ಲಾ ಹುದ್ದೆಗಳನ್ನು ನೋಡ್ರಿ ನಿಮ್ಮ ಹೊಸ ನೋಟಿಫಿಕೇಶನ್ಸ್ ಏನ್ ಬರುತ್ತೆ ಅಥವಾ ಈಗ ಸರ್ಕಾರದವ್ರು ಏನ್ ಹೊಸ ನೋಟಿಫಿಕೇಶನ್ಸ್ ಮಾಡಬಹುದಲ್ಲ ಅದರಲ್ಲಿ ಕೂಡ ಏನಪ್ಪಾ ಅಂದ್ರೆ ಈ ಹುದ್ದೆಗಳು ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಬಹುದು ಅಂತ ಹೇಳ್ಬಹುದಾಗಿದೆ. ಸೊ ಇದು ಏನಪ್ಪಾ ಅಂದ್ರೆ ಇವತ್ತಿನ ಒಂದು ಉದ್ಯೋಗ ವಾರ್ತೆ. ಇನ್ ಕೇಸ್ ನಿಮ್ಗೆ ಅದರಲ್ಲಿ ಏನಾದ್ರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಎಂಟೈರ್ ಫ್ರೀ ಆಪ್ ಡೌನ್ಲೋಡ್ ಆಗುತ್ತೆ. ಅಲ್ಲಿ ನಿಮ್ಮ ಡೌಟ್ಸ್ ನ ಸಾಲ್ವ್ ಮಾಡಬಹುದು. ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.